ಪ್ರೀತಿಯ ನಾಯಕಾದಂಥ ಸಿದ್ದರಾಮಯ್ಯ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ಇಲ್ಲಿದ್ದಂಥ ಎಲ್ಲ ಸಿದ್ದರಾಮಯ್ಯ ಅವರು ಅಭಿಮಾನಿಗಳೇ, ಮೊದಲಾಗಿ ಇವತ್ತು 75ನೇ ವರ್ಷ ಹುಟ್ಟುಹಬ್ಬದ ನಾವು ಆಚರಿಸ್ತಾ ಇದ್ದೀವಿ. ಮೊದಲಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ನಮ್ಮ ನಾಯಕ ಸಿದ್ದರಾಮಯ್ಯ ಕೊಡೋಕೆ ಬಯಸ್ತಾ ಇದ್ದೀನಿ. ಇದು ಜನ ಸಾಗರ ನೋಡಿದ್ರೆ ನಮ್ಗಂತೂ ನಂಬಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರಾತ್ರಿ ನಾನು ಬೆಳಗ್ಗೆ ಜಾವ ಒಡವ ಹುಬ್ಳಿಯಿಂದ ಅಂತ ನಾವು ತೀರ್ಮಾನ ಮಾಡಿ ಹುಬ್ಳಿ ಹೋಟ್ಲಲ್ಲಿ ಇದ್ವಿ. ಯಾರೋ ಪೊಲೀಸ್ ಆಫೀಸರ್ ಅಧಿಕಾರಿಗಳು ಫೋನ್ ಮಾಡಿ, ಇಲ್ಲ ಸತ್ತ ಬೆಳಗ್ಗೆ 6 ಗಂಟೆಗೆ ಹೋದ್ರು ಅಂತ, ಅವ್ರು ರೀಚ್ ಆಗಲ್ಲ ಕಾರ್ಯಕ್ರಮಕ್ಕೆ, ದಯಮಾಡಿ ಈಗಲೇ ರಾತ್ರಿ ಹೊಡಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಪೊಲೀಸ್ ಅಧಿಕಾರಿಗಳು ಫೋನ್ ಮಾಡಿದರು. ಹಾಗಾಗಿ ರಾತ್ರಿ 1:30, 1 ಗಂಟೆ ರಾತ್ರಿ ನಾನು ಹುಬ್ಳಿ ಬಿಟ್ಟೆ. ನಾನು ಹುಬ್ಳಿ ಬರ್ತಾ ಸರ್ ನೋಡ್ತೀನಿ ಜನ ಸಾಗರ, ರಾತ್ರಿ ಎಲ್ಲಿ ನೋಡಿದ್ರು ಜನ ಒಂದು ಧಾಬಾದಲ್ಲಿ, ಸಣ್ಣ ಧಾಬಾದಲ್ಲಿ ಒಂದು 2 ರಿಂದ 3 ಸಾವಿರ ಜನ ಇದ್ದಾರೆ. ಗಾಡಿ ನಿಲ್ಲಿಸಿ ನಾನು ಕೇಳಿದೆ, ಎಲ್ಲ ಓಡಿ ಬಂದರು. ನಾನು ಬಂದ ತಕ್ಷಣ ಏನು ಬೇಕು ಬಾ, ಇಲ್ಲಿ ಧಾಬಾದಲ್ಲಿ ನಿಂತಿದ್ದೀರಿ ಅಂದರೆ, ಇಲ್ಲ ಸರ್ ಊಟ ಮಾಡಿಲ್ಲ, 2 ಗಂಟೆ ಆಗಿದೆ, ಊಟ ಸಿಗ್ತಾ ಇಲ್ಲ. ಈ ಧಾಬಾದಲ್ಲಿ ಬರೀ 100 ಜನಕ್ಕೆ ಊಟ ಇರೋದಂದ್ರೆ ಊಟ ಇಲ್ಲ. ಮತ್ತು ಹೆಂಗ್ರಿ ಸರ್ ಮಾಡ್ತೀರೋ ಊಟ, ನೀವು ಊಟ ಮಾಡಿಲ್ಲ ಅಂದ್ರೆ ಹೆಂಗಂದ್ರೆ ಸರ್, ನಾವು 1 ವರ್ಷದಿಂದ ಊಟ ಮಾಡ್ಕೊಂಡು ಬಂದಿದ್ದೀವಿ. ನಾವು ಸಿದ್ದರಾಮಯ್ಯಕ್ಕೋಸ ಒಂದು 24 ಗಂಟೆ ಊಟ ಮಾಡಿಲ್ಲ ಅಂದರೆ ನಾವು ಸತ್ತೋಗ್ಬಿಡ್ತೀವಿ ಸರ್ ಅಂತ ಹೇಳ್ಬಿಟ್ಟು ಜನ ಹೇಳಿದ್ರು. ನಾವು ನಿರೀಕ್ಷೆ ಇಟ್ಟಿದೆ 1-7 ಲಕ್ಷ ಜನ ಇವತ್ತು ಆಚೆ ನೋಡಿದ್ರೆ, ನನ್ನ ಅನಿಸಿಕೆ ನಮ್ಮ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲೇ ಈ ಥರ ಎಂದೂ ಜನ ಸೇರಿಲ್ಲ ಅಂತ ಜನ ಇವತ್ತು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವ್ರಿಗೆ ಸೇರಿದ್ರು ಅಂತ ಹೇಳ್ತಾ, ಮುಂದಿನ ದಿನ ಅಲ್ಲಿ 10 ಲಕ್ಷ ಕುಚ್ಚಿನಿ ಕರ್ನಾಟಕ ಕೇಂದ್ರಿ ಪೂರೇ ಹಿಂದೂಸ್ತಾನ್ ಕೇಂದ್ರ ಕಾಸ್ತಕ್ಕೆ ಇವತ್ತು ಜನ ಸೇರಿದ್ದಾರೆ. ಮುಂದಿನ ದಿನ ಅಲ್ಲಿ ನಾನು ನಿಮ್ಮನ್ನು ಕೇಳ್ಕೊಳ್ಳೋದಷ್ಟೇ, ಇವತ್ತು ನೀವು ಸಿದ್ದರಾಮಯ್ಯ ಸಾಹೇಬರು ಪ್ರೀತಿನ ತಾವು ತೋರಿಸಿದ್ದೀರ. ನನ್ನ ಅನಿಸಿಕೆ ತಾವು ಪ್ರೀತಿ ಸಿದ್ದರಾಮಯ್ಯ ತಾವು ತೋರಿಸಿರೋದು ನಮ್ಮ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಯಾವ ನಾಯಕನಿಗೆ ಆ ಪ್ರೀತಿ ಸಿಕ್ಕಿಲ್ಲ. ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ತಾವು ಪ್ರೀತಿ ತಕ್ಕಿರ ಕಾಲಾವಕಾಶ ಕಡಿಮೆ ಇದ್ದಿದ್ದರಿಂದ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿನೂ ಬರ್ತಾ ಇದ್ರೆ ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ತಮಗೆಲ್ಲ ಒಂದೇ ಕೇಳ್ಬಿಡೋದು, ತಾವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ 2023 ತಾವೆಲ್ಲ ಆಶೀರ್ವಾದ ಮಾಡಬೇಕು. ಸಿದ್ದರಾಮಯ್ಯ 5000 ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡಬೇಕಂತ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಾತೆ, ಜೈ ಸಿದ್ದರಾಮಯ್ಯ.